ಈ ವಿಡಿಯೋ ಮಿಸ್ ಮಾಡದೆ ಪೂರ್ತಿ ನೋಡಿ, ಯಾಕಂದರೆ ಪ್ರೀತಿ ಹೆಸರಲ್ಲಿ ನಡೆಯೋ ಮೋಸಗಳ ಬಗ್ಗೆ ಓಪನ್ ಆಗಿ ಹೇಳ್ತೀನಿ. ಪ್ರೀತಿ ಅನ್ನೋದೇ ಒಂದು ಅದ್ಭುತ. ಒಬ್ಬ ವ್ಯಕ್ತಿನ ನೋಡಿದ ತಕ್ಷಣನೇ ಅವ್ರ ಜೊತೆ ಲವ್ವಲ್ ಬಿದ್ದು 24 ಗಂಟೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇಮ್ಯಾಜಿನೇಷನಲ್ಲೇ ತೇಲಾಡ್ತಾ ಇರ್ತೀವಿ. ಇವೆಲ್ಲ ಒಂದು ಲಿಮಿಟಲ್ಲಿರೋವರೆಗೂ ಮಾತ್ರನೇ ನೋಡೋಕೆ ಚೆನ್ನಾಗಿರುತ್ತೆ. ಒಂದು ಸಲ ಲಿಮಿಟ್ ಕ್ರಾಸ್ ಆದರೆ ಆಗ ಆಗೋ ಅನಾಹುತಗಳು ಭೀಕರವಾಗಿರುತ್ತೆ. ಅವ್ರ ಜೊತೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ಕೊಳ್ಳೋ ಜೀವನ ಈ ಪಿಶಾಚಿ ಪ್ರೀತಿಯಿಂದ ಜೀವನನೇ ನಾಶ ಆಗೋಗುತ್ತೆ. ಈ ಟೈಪ್ ಆಫ್ ಲವ್ನೇ ಅಬ್ಸೆಸಿವ್ ಲವ್ ಅಂತಾರೆ. ಅಬ್ಸೆಸಿವ್ ಲವ್ ಅಂದರೆ ಕೇವಲ ಇಷ್ಟ ಮಾತ್ರ ಅಲ್ಲ, ಹೇಗಾದರೂ ಸರಿ ಅವರನ್ನು ಪಡ್ಕೊಳ್ಳೇಬೇಕು ಅನ್ನೋ ಒಂದು ಹುಚ್ಚು ಆಸೆ. ಈವನ್ ಅವರಿಗೆ ನೀನಂದರೆ ಇಷ್ಟ ಇಲ್ಲ ಅಂದರೂ ನಿನ್ನ ಆಸೆಗೋಸ್ಕರ ಬಲವಂತವಾಗಾದರೂ ಅವರನ್ನು ಒಪ್ಪಿಸಿ ಲವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀಯ. ಈ ಪ್ರಾಸೆಸ್ಸಲ್ಲೇ ನೀನೇನು ಅಂತ ನಿನಗೇ ಗೊತ್ತಾಗ್ದೇನೆ ಏನೇನೋ ಮಾಡ್ತಾ ಇರ್ತೀಯ. ಸಡನ್ನಾಗಿ ಸಂತೋಷ ಆಗೋದು, ಸಡನ್ನಾಗಿ ಸ್ಯಾಡ್ ಆಗೋದು, ಸದಾ ಅನುಮಾನ ಅನ್ನೋ ಕೆರೆಯಲ್ಲಿ ಈಜಾಡಿಕೊಂಡು ಒದ್ದಾಡ್ತಾ ಇರ್ತೀಯ. ಯಾವುದೋ ಒಂದು ಟೈಮಲ್ಲಿ ಅದು ಪೀಕ್ ಲೆವೆಲ್ಗೆ ಹೋಗಿ ಎಂತೆಂಥ ಅನಾಹುತಗಳಾಗ್ತಿದ್ದಾವೆ ಅಂತ ರೀಸೆಂಟಾಗಿ ನಡೀತಿರೋ ಇನ್ಸಿಡೆಂಟ್ಗಳನ್ನು ನೋಡಿದ್ರೇ ಅರ್ಥ ಆಗುತ್ತೆ ಜನ ಇಷ್ಟು ಅಬ್ಸೆಸಿವ್ ಆಗಿದ್ದಾರ ಅಂತ. ಇವಾಗ ನಾವು ದ 5 ಸ್ಟೇಜಸ್ ಆಫ್ ಅಬ್ಸೆಸಿವ್ ಲವ್ ಹೇಗಿರುತ್ತೆ ಅಂತ ನೋಡೋಣ. ಅಕಾರ್ಡಿಂಗ್ ಟು ಸೈಕಾಲಜಿ, ಸ್ಟೇಜ್ ನಂಬರ್ 1. ಈ 1st ಸ್ಟೇಜಲ್ಲಿ ನಿಜವಾದ ಲವ್ಗೆ ಅಂಡ್ ಅಬ್ಸೆಸಿವ್ ಲವ್ಗೆ ಅಂತ ವ್ಯತ್ಯಾಸ ಏನಿರಲ್ಲ. ಒಬ್ಬ ವ್ಯಕ್ತಿನ ನೋಡ್ತೀವಿ, ಅವರೇ ನಮ್ಮ ಸೌಲ್ಮೇಟ್ ಅಂದ್ಕೊಂಡು ಅವ್ರ ಹಿಂದೆ ಓಡಾಡ್ತೀವಿ. ಅವರು ನಮ್ಮ ಜೊತೆ ಇದ್ರೆ ನಮ್ಮ ಲೈಫ್ ಚೆನ್ನಾಗಿರುತ್ತೆ ಅನ್ಕೋತೀವಿ. ಸಡನ್ನಾಗಿ ನಮ್ಮ ಪೇರೆಂಟ್ಸ್ನ, ನಮ್ಮ ಗೋಲ್ಸ್ನ ಮರ್ತೋಗ್ತೀವಿ. ಅವರೇ ಲೋಕ, ಅವರೇ ಸರ್ವಸ್ವ ಅಂದ್ಕೊಂಡು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವ್ರ ಜೊತೆ ಒಂದು ಸಲನಾದರೂ ಮಾತಾಡಬೇಕು ಅಂತ ಒದ್ದಾಡ್ತಾ ಇರ್ತೀವಿ. ಒಂದು ಸಲ ಮಾತಾಡಿದ್ಮೇಲೆ ಮತ್ತೆ ಅವರನ್ನು ಮೀಟ್ ಮಾಡೋವರೆಗೂ, ಒಂದು ಸಲ ಮಾತಾಡಿದ್ದನ್ನೇ ಮತ್ತೆ ಮತ್ತೆ ನೆನ್ಪು ಮಾಡ್ಕೋತಾ ಟೈಮ್ ವೇಸ್ಟ್ ಮಾಡ್ಕೋತಾ ಇರ್ತೀವಿ. ಹೇಗೆ ಮದುವೆ ಆಗೋದು, ಹನಿಮೂನಿಗೆ ಎಲ್ಲಿಗೆ ಹೋಗೋದು, ಎಷ್ಟು ಮಕ್ಕಳು ಮಾಡ್ಕೊಳ್ಳೋದು ಅಂತ ಲಿಟರಲಿ ತಿಂತಿದ್ರು, ಕುಡಿತಿದ್ರು, ನಡೀತಿದ್ರು, ಸ್ನಾನ ಮಾಡ್ತಿದ್ರು ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತೀವಿ. ಗಾಳಿಲಿ ಹಾರಾಡ್ತಿರೋ ಹಾಗೆ, ಎದೆ ಹೊಡ್ಕೋತಿರೋ ಹಾಗೆ, ಇನ್ನೂ ಏನೇನೋ ಆಗ್ತಾ ಇರುತ್ತೆ. ಅದೆಲ್ಲ ನಿಮಗೆ ಗೊತ್ತಲ್ಲ, ನಾನೇನು ಹೇಳೋದು ಬೇಕಿಲ್ಲ. ಸ್ಟೇಜ್ ನಂಬರ್ 2, ಇಂಟೆನ್ಸಿಫಿಕೇಶನ್. ಈ ಸ್ಟೇಜಲ್ಲೇ ಟ್ರೂ ಲವ್ಗೂ ಅಂಡ್ ಅಬ್ಸೆಸಿವ್ ಲವ್ಗೂ ಇರೋ ವ್ಯತ್ಯಾಸ ಗೊತ್ತಾಗುತ್ತೆ. ಅಬ್ಸೆಸಿವ್ ಲವ್ ಅಂದರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಅನ್ಕೋತಾರೆ ಅನ್ಕೊಳ್ಳೋದು ನಿಮಗೆ ಬೇಕಾಗಿಲ್ಲ. ಅವರಿಗೆ ನೀವಂದರೆ ಇಷ್ಟ ಇಲ್ಲ ಅಂದರೂ ಅವರಿಗೆ ತುಂಬಾ ಅಟ್ಯಾಚ್ ಆಗಿಬಿಡ್ತೀರ. ಅವರು ಕೂಡ ನಿಮ್ಮ ಥರನೇ ಅಬ್ಸೆಸಿವ್ ಲವ್ನ ತೋರಿಸ್ತಾರೇನೋ ಅಂತ ಅನ್ಕೋತಾ ಇರ್ತೀರ. ಅವ್ರ ಬಗ್ಗೆ ಯೋಚನೆ ಮಾಡೋದು ಸ್ಟೇಜ್ 1ನಲ್ಲೇ ಸ್ಟಾರ್ಟ್ ಆಗುತ್ತೆ. ಆದರೆ ಈ ಸ್ಟೇಜ್ 2 ಅಲ್ಲಿ ಪೀಕ್ ಲೆವೆಲ್ಗೆ ಹೋಗುತ್ತೆ. ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ರು, ನೀವು ಮಾತ್ರ ಅವಳು ಕೂಡ ಯಾವತ್ತಾದರೂ ಒಂದಿನ ನನ್ನ ಲವ್ನ ಒಪ್ಕೋತಾಳೆ, ಪ್ರೀತಿ ಮಾಡ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಹುಚ್ಚನ್ ಥರ ಯೋಚನೆ ಮಾಡ್ತಾ ಇರ್ತೀರ. ಎವ್ರಿ ಮಿನಿಟ್ ಫೋನ್ ಚೆಕ್ ಮಾಡ್ತಾ, ಅವಳ ಮೆಸೇಜ್ಗೋಸ್ಕರ, ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಓವರ್ ಥಿಂಕಿಂಗ್ಗೆ ಗುರಿ ಆಗ್ತೀರ. ಅವರನ್ನು ಒಂದು ಸಲ ನೋಡೋದಕ್ಕೆ ಎಂಥ ಇಂಪಾರ್ಟೆಂಟ್ ವರ್ಕ್ನ ಕೂಡ ಬಿಡೋದಕ್ಕೆ ರೆಡಿ ಇರ್ತೀರ. ಇಂಪಾರ್ಟೆಂಟ್ ವರ್ಕ್ ಅಂದರೆ ಒಂದು ವೇಳೆ ನಿಮ್ಮ ತಾಯಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು, ಆದರೆ ಅವರನ್ನು ನೋಡೋಕ್ಕೋಸ್ಕರ ನಿಮ್ಮ ತಾಯಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲ್ಲ. ಇದನ್ನೇ ಅಬ್ಸೆಸಿವ್ ಲವ್ ಅಂತಾರೆ. ಹೀಗೆ ಇಂಪಾರ್ಟೆಂಟ್ ವರ್ಕ್ನ ಕೂಡ ಅವಾಯ್ಡ್ ಮಾಡ್ತಾ ಇರ್ತೀರ. ನಿಮ್ಮ ಫ್ರೆಂಡ್ಸ್ ಅದನ್ನು ನೋಟಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಲೈಫ್ ಮೇಲಿರೋ ಇಂಟ್ರೆಸ್ಟ್ ಕಳ್ಕೊಂಡು ಆ ಒಬ್ಬ ಪರ್ಸನ್ ಬಗ್ಗೆ ಮಾತ್ರ ಯೋಚನೆ ಮಾಡೋದನ್ನು ನೋಡಿ. ಸ್ಟೇಜ್ ನಂಬರ್ 3, ಅಬ್ಸೆಷನ್. ನಿಜವಾದ ಸ್ಟೋರಿ ಇವಾಗ ಸ್ಟಾರ್ಟ್ ಆಗುತ್ತೆ. ಈ ಸ್ಟೇಜಲ್ಲಿ ನಮ್ಮ ಪಾರ್ಟ್ನರ್ ಎಲ್ಲಿದ್ದಾಳೋ, ಏನು ಮಾಡ್ತಿದ್ದಾಳೋ, ಯಾರ ಜೊತೆ ಮಾತಾಡ್ತಿದ್ದಾಳೋ ಅಂತ ಕನ್ಸ್ಟೆಂಟ್ ಆಗಿ ಯೋಚನೆ ಮಾಡ್ತಾ ಇರ್ತೀವಿ. ಸ್ಲೋ ಆಗಿ ಮೈಂಡ್ ಕಂಟ್ರೋಲ್ ಇಲ್ಲದೇ ಇರೋರ ಥರ, ಅಂದರೆ ಹುಚ್ಚಿಡ್ದಿರೋರ ಥರ, ಯಾರೋ ನಮ್ಮನ್ನು ಕಂಟ್ರೋಲ್ ಮಾಡ್ತಿದ್ದಾರೇನೋ ಅನ್ನೋ ಥರ ಬದಲಾಗ್ಬಿಡ್ತೀವಿ. ನಿಮ್ಮ ಪಾರ್ಟ್ನರ್ ಮಾತಾಡೋ ಪ್ರತಿ ಮಾತಲ್ಲೂ ತಪ್ಪು ಹುಡುಕ್ತಾ ಆ ಥರ ಯಾಕೆ ಮಾತಾಡ್ತಿದ್ಯಾ, ಈ ಥರ ಮಾತಾಡು, ಹಾಗೆ ಮಾಡು, ಹೀಗೆ ಮಾಡು ಅಂತ ಅವಳಿಗೆ ಆರ್ಡರ್ ಮಾಡ್ತಾ, ನೀನು ನನಗೆ ಮಾತ್ರ ನನ್ನ ಜೊತೆನೇ ಮಾತಾಡಬೇಕು, ನನ್ನ ಜೊತೆನೇ ಇರಬೇಕು, ಅವ್ರ ಜೊತೆ ಮಾತಾಡಬೇಡ, ಇವ್ರ ಜೊತೆ ಮಾತಾಡಬೇಡ ಅಂತ ಅವರನ್ನು ಕಟ್ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀಯ. ಈ ನಿಮ್ಮ ಆರ್ಡರ್ಸ್ ಆ್ಯಂಡ್ ಡಿಮ್ಯಾಂಡ್ಸ್ಗೆ ನಿಮ್ಮ ಪಾರ್ಟ್ನರ್ ಅಕಸ್ಮಾತ್ ಒಪ್ಕೊಂಡ್ರೆ ಈ ಅಬ್ಸೆಷನ್ ಲವ್ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಮುಂದೆ ನಿಮಗಿಷ್ಟ ಆಗೋ ಅಂಥ ಡ್ರೆಸ್ ಹಾಕ್ಕೊಂಡ್ರೂ ಕೂಡ ಕೆಟ್ಟ ಕೋಪ ಬರುತ್ತೆ ನಿಮಗೆ. ಒಂದು ವೇಳೆ ಅಕಸ್ಮಾತ್ ನಿಮ್ಮ ಪಾರ್ಟ್ನರ್ ನಿಮ್ಮ ಮಾತನ್ನು ಏನಾದರೂ ಕೇಳಲಿಲ್ಲ ಅಂದರೆ ಹೊಡೆದು ಸಾಯಿಸಿದ್ರೂ ಆಶ್ಚರ್ಯ ಏನಿಲ್ಲ. ಪ್ರತಿಯೊಂದನ್ನು ನಿನಗೆ ಹೇಳೇ ಮಾಡಬೇಕು, ನಿನಗಿಷ್ಟ ಆಗಿದ್ದೇ ಮಾಡಬೇಕು. ಅವ್ರ ಮೇಲೆ ಎಲ್ಲ ಥರ ರೂಲ್ಸ್ ಆ್ಯಂಡ್ ರಿಸ್ಟ್ರಿಕ್ಷನ್ಸ್ ಹಾಕ್ತೀರಾ, ಇದನ್ನು ಯಾರಾದರೂ ಲವ್ ಅಂತಾರ, ಹುಚ್ಚುತನ ಅಂತಾರೆ. ಇಂಥವ್ರ ಜೊತೆ ತುಂಬ ಹುಷಾರಾಗಿರಿ. ಇಂಥ ಪರ್ಸನ್ನ ಲವ್ ಮಾಡಿದ ತಪ್ಪಿಗೆ
ಅವಳ ಹಾಬೀಸ್ನ ಬಿಡಬೇಕು, ಅವಳ ಪ್ಲ್ಯಾನ್ಸ್ನ ಕ್ಯಾನ್ಸಲ್ ಮಾಡ್ಕೋಬೇಕು, ಅವಳ ಆಸೆಗಳನ್ನ ಬಿಡಬೇಕು, ಅವಳ ಫ್ರೆಂಡ್ಸ್ನ ಕೂಡ ಕಟ್ ಮಾಡಬೇಕು. ಈ ಥರ ಇದ್ರೆ ಇನ್ನು ಬದುಕೋದಾದ್ರೂ ಏನಕ್ಕೆ? ಈ ಆಬ್ಸೆಷನ್ ಹುಚ್ಚು ಸ್ಟಾರ್ಟ್ ಆಗ್ತಿದ್ದ ಹಾಗೆ ಆಂಗ್ಸೈಟಿ ಜಾಸ್ತಿಯಾಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ನಿಮ್ಮ ಪಾರ್ಟ್ನರ್ ನೀವು ಆಡಿಸ್ದಾಗೆ ಆಡಬೇಕು ಅಂತ ಅವಳನ್ನು ಟಾರ್ಚರ್ ಮಾಡೋದು ಜಾಸ್ತಿ ಆಗುತ್ತೆ. ಮತ್ತೆ ಅದಕ್ಕೆ ಟ್ರೂ ಲವ್ ಅನ್ನೋ ಹೆಸರು ಬೇರೆ. ಸ್ಟೇಜ್ ನಂಬರ್ 4, ಡಿಸ್ಟ್ರಕ್ಷನ್. ನೋಡಿ, ನಿಮ್ಮ ಪಾರ್ಟ್ನರ್ ಅವನ ಅಬ್ಸೆಷನಿಂದ ನಿಮ್ಮನ್ನು ಕಟ್ ಹಾಕ್ತಾನೆ. ಅವನು ಅನ್ಕೊಳ್ಳೋ ಥರನೇ ನಡೆಯುತ್ತೆ ಅಂತ ಅನ್ಕೊಳ್ಳೋ ಅಷ್ಟರಲ್ಲೇ ಎಲ್ಲ ಮುಗ್ದು ಹೋಗುತ್ತೆ. ಹೇಗೆ ಅಂದರೆ, ಅಬ್ಸೆಷನ್ ಪೀಕ್ ಸ್ಟೇಜ್ಗೆ ಹೋದಾದ್ಮೇಲೆ ರಿಲೇಷನ್ಶಿಪ್ಪಲ್ಲಿರೋದು ಕಷ್ಟವಾಗಿ ಬದಲಾಗುತ್ತೆ, ಮಾತು ಕಡಿಮೆ ಆಗುತ್ತೆ, ಅವಳ ಫೀಲಿಂಗ್ಸ್ನ ಅವಳ ಪಾರ್ಟ್ನರ್ ಹತ್ರ ಶೇರ್ ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡ್ತಾಳೆ. ಹೇಗೆ ಹೇಳ್ಕೊತಾಳೆ? ಏನೇ ಹೇಳಿದ್ರು ಅದನ್ನು ಇನ್ನೊಂದು ಥರ ಅರ್ಥ ಮಾಡಿಕೊಂಡು ಟಾರ್ಚರ್ ಮಾಡ್ತಾನಲ್ವಾ, ಸೊ ಮಾತುಗಳು ಕಡಿಮೆ ಆಗ್ತವೆ. ಎಷ್ಟು ಹತ್ತಿರ ಇರಬೇಕು ಅಂದ್ಕೊಂಡಿದ್ರೋ ಅಷ್ಟೇ ದೂರ ಆಗ್ತಾರೆ. ಸೊ ಈಗ ಒಂದು ಟ್ರಿಕ್ ಯೂಸ್ ಮಾಡ್ತಾರೆ, ಮ್ಯಾನಿಪ್ಯುಲೇಷನ್. ಅಂದರೆ ಎಮೋಷ್ನಲಿ ಬ್ಲ್ಯಾಕ್ಮೇಲ್ ಮಾಡೋದು, ಫಿಸಿಕಲಿ ಭಯ ಪಡಿಸೋದು, ವೀಕ್ ಪಾಯಿಂಟ್ಸ್ನ ಇಟ್ಕೊಂಡು ಪದೇ ಪದೇ ನಿಮ್ಮನ್ನು ಬ್ಲೇಮ್ ಮಾಡ್ತಾ ಅವ್ರ ಕೆಲಸ ಮಾಡಿಸ್ಕೊಳ್ಳೋದು. ಒಂದು ವೇಳೆ ನೀವು ಅವರಿಂದ ದೂರನೇ ಇದ್ಬಿಡೋಣ ಅಂತ ಡಿಸೈಡ್ ಮಾಡಿ ನಿಮ್ಮ ಪಾಡಿಗೆ ನೀವಿದ್ರೆ, ಅಬ್ಸೆಷನ್ ಜಾಸ್ತಿಯಾಗಿ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ನ ಹ್ಯಾಕ್ ಮಾಡಿ, ನಿಮ್ಮ ಪರ್ಸ್ನಲ್ ವಿಷಯಗಳನ್ನು ನಿಮ್ಮ ಬಗ್ಗೆ ರೂಮರ್ಸ್ನ ಸ್ಪ್ರೆಡ್ ಮಾಡಿ ನಿಮ್ಮ ಫ್ಯಾಮಿಲಿ ಮರ್ಯಾದೆ ಮತ್ತು ನಿಮ್ಮ ಮರ್ಯಾದೆ ತೆಗೆಯೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಒಬ್ಬ ಹುಡುಗ ನಿಮ್ಮ ಹತ್ರ ಲವ್ ಅಂತ ಹೇಳ್ಕೊಂಡು ಬಂದರೆ, ಇಲ್ಲ ಒಂದು ಹುಡುಗಿ ಲವ್ ಅಂತ ಹೇಳ್ಕೊಂಡು ಬಂದರೆ, ಅವರನ್ನು ಎಲ್ಲಿಡಬೇಕೋ ಅಲ್ಲೇ ಇಡಿ, ಅವರನ್ನು ಎಷ್ಟರಲ್ಲಿಡಬೇಕೋ ಅಷ್ಟರಲ್ಲೇ ಇಡಿ. ನಿಮ್ಮ ಪರ್ಸ್ನಲ್ ವಿಷಯಗಳನ್ನೆಲ್ಲ ಅವ್ರ ಕೈಯಲ್ಲಿಟ್ಟು ಆಮೇಲೆ ಬ್ಲ್ಯಾಕ್ಮೇಲ್ಗೆ ಗುರಿಯಾಗೋದೆಲ್ಲ ಯಾಕೆ? ಲಾಸ್ಟ್ ಸ್ಟೇಜ್ ನಂಬರ್ 5, ರೆಸೊಲ್ಯೂಷನ್. ಈ ಸಮಸ್ಯೆಗೆ ಪರಿಹಾರದ ಬಗ್ಗೆ ಮಾತಾಡೋಣ, ಅಕ್ಸೆಪ್ಟೆನ್ಸ್ ಅಂಡ್ ಲೆಟ್ಟಿಂಗೋ. ಇಂಥ ಸಿಚುಯೇಷನ್ನಲ್ಲಿ ಏನಾದರೂ ನೀವಿದ್ರೆ ಅವರಿಂದ ದೂರ ಬಂದ್ಬಿಡಿ, ಅದೇನೇ ಆಗಲಿ ಅವ್ರ ನಂಬರ್ ಬ್ಲಾಕ್ ಮಾಡಿಬಿಡಿ, ನಿಮ್ಮ ನೆರಳು ಕೂಡ ಅವ್ರಿಗೆ ಕಾಣಿಸ್ಬಾರ್ದು. ಒಂದು ವೇಳೆ ಅವರು ನಿಮ್ಮನ್ನು ಫಾಲೋ ಮಾಡ್ತಿದ್ದಾರೆ ಅಂತ ಗೊತ್ತಾದರೂ ಕೂಡ ತಲೆ ಕೆಡಿಸ್ಕೋಬೇಡಿ, ಅದು ಹುಡುಗನೇ ಆಗಲಿ ಹುಡುಗಿನೇ ಆಗಲಿ. ಇನ್ನು ಪಾರ್ಟ್ನರ್ಗೆ ಇಷ್ಟ ಆಗೋ ಥರ ಇರೋದು ತಪ್ಪೇನಲ್ಲ. ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ, ಇಲ್ಲಿ ಅವನದು ಪ್ರೀತಿ ಅಲ್ಲ, ಹುಚ್ಚು, ಸೈಕೋ ಬಿಹೇವಿಯರ್. ಇಂಥವ್ರ ಜೊತೆ ತುಂಬ ಹುಷಾರಾಗಿರಿ. ಎಷ್ಟೋ ಫ್ಯಾಮಿಲೀಸ್ ಇಂಥವರಿಂದ ಇವತ್ತಿಗೂ ಕಷ್ಟಪಡ್ತಾ ಇದ್ದಾರೆ, ಕನಿಷ್ಠ ಪಕ್ಷ ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿದ್ದಾರೆ. ಒಬ್ರಿಗೆ ಇಷ್ಟ ಆಗೋ ಥರ ಇರೋದ್ರಲ್ಲಿ ತಪ್ಪೇನಿಲ್ಲ, ಇನ್ಫ್ಯಾಕ್ಟ್ ಅದರಲ್ಲೇ ತುಂಬ ಪ್ರೀತಿ ಇರುತ್ತೆ. ಆದರೆ ಒಬ್ರಿಗೋಸ್ಕರ ನಮ್ಮ ಇಷ್ಟ ಕಷ್ಟಗಳನ್ನು ಬಿಟ್ಟು ಬದುಕೋದು ತುಂಬ ದೊಡ್ಡ ತಪ್ಪು. ಅದು ನಾವೇ ಆಗಿದ್ರು ಸರಿ, ಇಲ್ಲ ಅವರಾಗಿದ್ರು ಸರಿ, ನಮ್ಮ ಇಷ್ಟ ಕಷ್ಟಗಳನ್ನು ಕಸ್ಕೊಳ್ಳೋ ಅಧಿಕಾರ ಇಲ್ಲಿ ಯಾರಿಗೂ ಇಲ್ಲ. ಇಂಥ ಸಿಚುಯೇಷನ್ನ ನೀವೇನಾದರೂ ಫೇಸ್ ಮಾಡ್ತಿದ್ರೆ ಒಂದು ಸ್ವಲ್ಪ ಹುಷಾರಾಗಿರಿ. ಈ ವಿಡಿಯೋ ನೆಕ್ಸ್ಟ್ ಪಾರ್ಟ್ಗೋಸ್ಕರ ಕಾಯ್ತಾ ಇರಿ, ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.